ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಶ್ರುತಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಮನೆ ಯಾವಾಗಲೂ ಕೂಡ ಪ್ರಶಾಂತವಾಗಿ, ಪಾಸಿಟಿವ್ ಆಗಿ, ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬರಬಾರ್ದು ಅಂತ ಅಂದರೆ, ಸೊ ನಾವೊಂದಷ್ಟು ಸಲಹೆಗಳನ್ನ ಪಾಲಿಸಬೇಕಾಗತ್ತೆ. ಸೊ ನೆಗೆಟಿವಿಟಿನ ಬಿಟ್ಟು ಪಾಸಿಟಿವ್ ಕಡೆಗೆ ನಾವು ಬರಬೇಕಾಗತ್ತೆ. ಮನೆಯಲ್ಲಿ ಯಾವುದೋ ರೀತಿ ಯಾವುದೇ ಬೇಡದೇ ಇರುವಂತಹ ಯೋಜನೆಗಳಿರ್ಬೋದು, ಸೊ ಮನೆಯಲ್ಲಿ ಒಂಥರ ಕಿರಿಕಿರಿ, ಜಗಳ, ಸೊ ಈ ರೀತಿಯಾದಂಥ ಸಣ್ಣ ಪುಟ್ಟ ವಿಷಯಕ್ಕೂ ಚಿಕ್ಕ ದೊಡ್ಡ ದೊಡ್ಡ ಜಗಳಗಳು, ಸೊ ಇದೆಲ್ಲ ಕೂಡ ಒಂದು ನೆಗೆಟಿವಿಟಿನ ಎತ್ತಿ ತೋರಿಸುತ್ತೆ. ಸೊ ನೆಗೆಟಿವಿಟಿನೆಲ್ಲ ಬಿಟ್ಟು ನಾವೊಂದು ಪಾಸಿಟಿವ್ ಕಡೆಗೆ ಬರಬೇಕು ಅಂತಂದರೆ, ನಾವು ಪ್ರತಿದಿನ ಮಾಡುವಂಥ ಕೆಲಸಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಮ್ಮ ಮನೆ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ. ಸೊ ನಾನು ಯಾವುದೆಲ್ಲ ಒಂದು ಕೆಲಸಗಳಲ್ಲಿ ಬದಲಾವಣೆಗಳನ್ನ ನಾನು ಮಾಡಿಕೊಂಡು ಒಂದು ಪಾಸಿಟಿವಿಟಿನ ನನಗೆ ಸಿಕ್ಕಿದೆ, ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಯಾರಿಗಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅಂದರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಇನ್ನು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಮನೆ ಅಂತಂದರೆ ಮನೆ ಮುಂದೆ ಒಂದು ರಂಗೋಲಿ ಇರಲೇಬೇಕು. ಮನೆಯಲ್ಲಿ ಏನೇ ಆಗಲಿ, ಯಾವುದೇ ಶುಭ ಕಾರ್ಯ ಆಗಲಿ, ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಹಾಕ್ತಾರೆ. ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಆ ಮನೆಯಲ್ಲಿ ಏನೋ ಒಂದು ಕೆಡಕಾಗಿದೆ ಅಂತ. ಅಂದರೆ ಮನೆಯಲ್ಲಿ ಏನೋ ಸೂತ್ಕ ಇದ್ದಾಗ ಯಾರೂ ರಂಗೋಲಿನ ಹಾಕಲ್ಲ. ಸೊ ಆ ರೀತಿ, ಸೊ ಅದಕ್ಕೆ ಮನೆ ಮುಂದೆ ಒಂದು ರಂಗೋಲಿನ ಪ್ರತಿದಿನ ಹಾಕಿ, ರಂಗೋಲಿ ನೋಡ್ತಾ ಇದ್ದಂಗೆ ಒಂದು ಪಾಸಿಟಿವ್ ಫೀಲ್ ಎಲ್ಲರಿಗೂ ಕೂಡ ಬರುತ್ತೆ. ಸೊ ನಿಮ್ಮ ಕೈಯಲ್ಲಿ ಪ್ರತಿದಿನ ರಂಗೋಲಿ ಹಾಕೋಕ್ಕಾಗೋದಿಲ್ಲ, ನಾವು ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು ಪೇಂಟಲ್ಲಾದರೂ ರಂಗೋಲಿ ಹಾಕಿ ಬಿಡಿ. ಪ್ರತಿದಿನ ಅದ್ರ ಮೇಲೆ ನೀರನ್ನು ಹಾಕಿ, ಸೊ ಒಸ್ಲಿಗೆ ಮಾತ್ರ ಪ್ರತಿದಿನ ರಂಗೋಲಿಯನ್ನು ಹಾಕಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿಯನ್ನು ಹಾಕಿ, ಸೊ ರಂಗೋಲಿ ನೋಡ್ತಾ ಇದ್ದಂಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ಮನೆಗೆ ಬೇರೆ ಯಾರೇ ಬರಲಿ, ಮನೆಗೆ ಅದನ್ನು ನೋಡ್ತಾ ಇದ್ದಂಗೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ನಮಗೂ ಅಷ್ಟೇ. ಸೊ ಮನೆಗೆ ಮನೆ ಮುಂದೆ ನಿಂತಾಗಿರ್ಬೋದು, ಮನೆ ಎಲ್ಲೋ ಹೊರಗಡೆ ಹೋಗಿ ಮನೆಗೆ ಬಂದಾಗಿರ್ಬೋದು, ಮನೆ ಮುಂದೆ ನೀಟಾಗಿ ಈ ರೀತಿ ರಂಗೋಲಿನ ಹಾಕಿ ಕ್ಲೀನಾಗಿ ಮನೆ ಮುಂದೆ ಇದ್ದರೆ, ಸೊ ಅದನ್ನು ನೋಡಿದಾಗ ಮನಸ್ಸಿಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ. ಹಾಗೆ ಒಂದು ಪಾಸಿಟಿವ್ ಫೀಲ್ ಮನೆಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆದಷ್ಟು ಮನೆ ಅಂಗಳ ಏನಿದೆಲ್ಲ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನನ ಪಡಿ. ಸೊ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋಕ್ಕಾಗಲಿಲ್ಲ ಅಂದರೆ ಚಿಕ್ಕ ರಂಗೋಲಿಗಳು, ಸೊ ನಿಮ್ಮ ಕೈಯಲ್ಲಿ ಹೇಳ್ತಾ ಇನ್ನಲ್ಲ ನಾನು, ಸೊ ರಂಗೋಲಿ ಪುಡಿಯಲ್ಲಿ ಪ್ರತಿದಿನ ರಂಗೋಲಿ ಹಾಕೋಕ್ಕಾಗಿಲ್ಲ ಅಂದರೂ ಪೇಂಟಲ್ಲಿ ಹಾಕಿಬಿಡಿ. ಬೆಳಗ್ಗೆ ಎದ್ದು ಅದಕ್ಕೆ ಒಂದಷ್ಟು ನೀರನ್ನು ಹಾಕಿ ಮನೆ ಮುಂದೆ, ಸೊ ಹೊಸನ್ನ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಸೊ ರಂಗೋಲಿನ ಹಾಕೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅಂತ ಹೇಳ್ತೀನಿ. ಸೊ ನಾನು ಕೂಡ ಇದನ್ನು ಪ್ರತಿದಿನ ಮಾಡ್ತೀನಿ ತಪ್ಪದೆ. ಸೊ ಆದಷ್ಟು ನೀವು ಕೂಡ ಮಾಡಿ, ಒಂದು ಪಾಸಿಟಿವ್ನ ನಿಮ್ಮ ಮನೆಗೂ ಬರೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಹೊಸ್ಲಿಗೂ ಅಷ್ಟೇ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ಮೇಲೆ ಒಂದು ಹೂವನ್ನು ಕೂಡ ಪ್ರತಿದಿನ ಹಿಡಿ. ಸೊ ಹೂವ ಇಟ್ಟು ನೀವು ಪ್ರತಿದಿನ ಹೊಸ್ಲಿಗೂ ಕೂಡ ಪೂಜೆ ಮಾಡಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಂಟ್ರೆನ್ಸ್, ಮೇನ್ ಡೋರ್ ಎಂಟ್ರೆನ್ಸಲ್ಲೇ ಒಂದು ಪಾಟನ್ನು ಇಟ್ಟಿದ್ದೀನಿ ಈ ರೀತಿ. ಸೊ ಈ ಪಾಟ್ಗೆ ಒಂದಷ್ಟು ನೀರನ್ನು ತುಂಬಿ ಅದಕ್ಕೆ ಹೂವುಗಳನ್ನು ಹಾಕಿ ಈ ರೀತಿ ಹಾಕಿ ಇಡ್ತೀನಿ. ಅದನ್ನು ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಮನೆಗೆ ಬರುವಾಗ ಎಂಟ್ರೆನ್ಸಲ್ಲೇ ಇದನ್ನು ಇಟ್ಟರೆ, ಸೊ ಮನೆಗೆ ಯಾರೇ ಬರಲಿ ಅವರ ನೆಗೆಟಿವಿಟಿನ ತೆಗೆದಾಕತ್ತೆ ಇದು ಅಂತಲೇ ಹೇಳ್ಬೋದು. ಸೊ ಇದು ಮಣ್ಣಿನ ಸಿಗುತ್ತೆ, ಕಾಪರ್ ಸಿಗುತ್ತೆ, ಸೊ ಪ್ಲಾಸ್ಟಿಕಲ್ಲಿ ಸಿಗುತ್ತೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ಇಡ್ಬೋದು. ಸೊ ಮನೆ ಒಳಗಡೆನೂ ಕೂಡ ನೀವು ಇದನ್ನು ಇಡ್ಬೋದು, ಮನೆ ಹೊರಗಡೆನೂ ಕೂಡ ಇಡಬಹುದು. ಜಾಗ ಇದ್ರೆ ಮನೆ ಹೊರಗಡೆ ಇಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಗ ತುಂಬ ಒಂದು ಪಾಸಿಟಿವ್ ಫೀಲ್ ಇದು ನಿಮ್ಗೆ ಕೊಡುತ್ತೆ. ಸೊ ನೋಡ್ಬೋದು ಮನೆ ಮುಂದೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ನೋಡಿ. ನಾವು ಮನೆಗೆ ಬರ್ತಾ ಇದ್ದಂಗೆ ಆ ರಂಗೋಲಿ ಇರ್ಬೋದು, ಹಾಗೆ ಆ ಪಾಟಲ್ಲಿ ಹಾಕಿರುವಂಥ ಹೂವು ಇರ್ಬೋದು, ಒಂದು ಪಾಸಿಟಿವ್ ಫೀಲ್ನ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ನಿಮ್ಗೆ ಇನ್ನಿದು ಘಮ ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದಷ್ಟು ರೋಸ್ ವಾಟರ್ನ ಹಾಕಿ, ಇಲ್ಲ ಗಂಧನ ಹಾಕಿ, ತುಂಬ ಒಳ್ಳೆಯ ಮನೆ ಹತ್ರ ಬರ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಮೆಲ್ ನಮಗೆ ಸಿಗುತ್ತೆ. ಸೊ ನೀವೊಂದು ಚೂರು ರೋಸ್ ವಾಟರ್ ಇಲ್ಲ ಒಂದು ಸ್ವಲ್ಪ ಗಂಧನ ಹಾಕಿದ್ರೆ ಸಾಕಾಗುತ್ತೆ. ಸೊ ಈ ಮನೆ ಒಳಗಡೆನೂ ಬೇಕಂದರೆ ಈ ರೀತಿ ಸೇಮ್ ಮಾಡ್ಕೋಬೋದು, ಇದು ಕೂಡ ಪಾಸಿಟಿವಿಟಿ ಕೊಡುತ್ತೆ ಮನೆಗೆ. ನೀವು ನೋಡ್ತಾ ಇರ್ಬೋದು ಮನೇನ ಕಸ ಗುಡಿಸೋದು ಅಷ್ಟೇ, ಪ್ರತಿದಿನ ಬೆಳಗ್ಗೆ ಸಂಜೆ ಮನೆ ಕಸ ಗುಡಿಸಿ ಮನೆ ಓಡಿಸ್ಬೇಕಾಗತ್ತೆ. ಸೊ ನಿಮ್ಮ ಕೈಯಲ್ಲಿ ಮನೆ ಓಡಿಸೋಕ್ಕೆ ಪ್ರತಿದಿನ ಮನೆ ಓಡಿಸೋಕ್ಕಾಗಲ್ಲ, ನಾವು ಕೆಲಸಕ್ಕೆ ಹೋಗೋರಿದ್ದೀವಿ ಅಂತ ಅಂದರೆ ಪ್ರತಿದಿನ ಕಸ ಆದರೂ ಗುಡಿಸ್ಲೇಬೇಕಾಗತ್ತೆ ಮನೆಗೆ. ತುಂಬ ಜನ ಟೈಮ್ ಆಯಿತು ಅಂತ ಮನೆಯಲ್ಲಿ ಧೂಳೆ ಓಡಿದೆ ಮನೆಯಿಂದ ಆಚೆ ಹೋಗ್ತಾರೆ, ಅದು ತುಂಬ ತಪ್ಪು. ಸೊ ಮನೇನ ಕಸ ಗುಡಿಸ್ಲೇಬೇಕು, ಪ್ರತಿದಿನ ಎರಡು ಸತಿ ಗುಡಿಸೋಕ್ಕಾಗಿಲ್ಲ ಅಂದರೆ ಒಂದು ಸತಿನಾದರೂ ಮನೆಯಲ್ಲಿ ಕಸನ ಗುಡಿಸ್ಬೇಕಾಗತ್ತೆ. ನೀವು ಪ್ರತಿದಿನ ಮನೆ ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ
ತುಂಬಾ ಒಂದು ಪಾಸಿಟಿವ್ ಫೀಲ್ ಮನೆಗೆ ಸಿಗುತ್ತೆ ಅಂತ ಹೇಳಬಹುದು ಅದೇ ರೀತಿ ನಾವು ಮನೆಯಿಂದ ಆಚೆ ಕೂಡ ಕಸ ಗುಡಿಸ್ತಾ ಇದೀವಿ ಅಂದಾಗ ಸೋ ಒಸ್ಲಿಗೆ ಯಾವುದೇ ಕಾರಣಕ್ಕೂ ಪೊರ್ಕೆನ ಟಚ್ ಮಾಡಬೇಡಿ ಒಸ್ಲಲ್ಲಿ ಸಾಕ್ಷಾತ್ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ದೇವಾನು ದೇವತೆಗಳೇ ಒಸ್ಲಲ್ಲಿ ಇರ್ತಾರೆ ಅಂತ ಕೂಡ ಹೇಳ್ತಾರೆ ಸೋ ಯಾವುದೇ ಕಾರಣಕ್ಕೂ ಒಸ್ಲಿಗೆ ಪೊರ್ಕೆನ ಟಚ್ ಮಾಡಲೇಬೇಡಿ ಒಸ್ಲು ಮೇಲೆ ಆಗಿರಬಹುದು ಕೆಳಗಡೆ ಆಗಬಹುದು ಒಸ್ಲಿಗೆ ಪೊರ್ಕೆನ ಟಚ್ ಮಾಡಲೇಬೇಡಿ ಕಸನ ಗುಡಿಸಿ ಒಸ್ಲಿನ ಒಂದು ಬಟ್ಟೆ ತಗೊಂಡು ಒರೆಸ್ಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಸೋ ರಾತ್ರಿ ಎಲ್ಲ ಸ್ಕ್ರೀನ್ ಗಳನ್ನು ಹಾಕಿ ಮಲಗಿರ್ತೀವಿ ಬೆಳಗ್ಗೆ ಎದ್ದು ಹಾಗೆ ಯಥಾ ಪ್ರಕಾರ ನಾವು ಕೆಲಸಗಳನ್ನು ಮಾಡ್ಕೊಳ್ಳೋದು ಈ ಅದು ಅಷ್ಟು ಚೆನ್ನಾಗಿರಲ್ಲ ಮನೆಯಲ್ಲಿ ಕತ್ಲು ಕತ್ಲಿದ್ರೆ ಅಷ್ಟೊಂದು ನೆಗೆಟಿವ್ ಎನರ್ಜಿ ಇರುತ್ತೆ ಸೋ ಬೆಳಗ್ಗೆ ಎದ್ದ ತಕ್ಷಣ ಸ್ಕ್ರೀನ್ ಗಳನ್ನು ತೆಗೆದು ಕಿಟಕಿಗಳನ್ನ ಓಪನ್ ಮಾಡಬೇಕಾಗುತ್ತೆ ಸೋ ಒಂದು ಫ್ರೆಶ್ ಏರ್ ಏನಿದೆ ಅಲ್ಲ ಅದು ಮನೆ ಒಳಗಡೆ ಬರಬೇಕು ಅದು ಆರೋಗ್ಯಕ್ಕೂ ಇರಬಹುದು ಹಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಕೂಡ ಕೊಡುತ್ತೆ ಅಂತ ಹೇಳ್ಬೋದು ಮನೆ ಯಾವಾಗೂ ಕತ್ಲು ಕತ್ಲಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಮನೆಗೆ ಸೋ ಒಂದು ಬಿಸಿಲಿರ್ಬೋದು ಸೂರ್ಯನ ಕಿರಣಗಳು ಬೆಳಗ್ಗೆನೆ ಮನೆ ಒಳಗಡೆ ಬರಕ್ಕೆ ಕಿಟಕಿಗಳು ಹಾಗೆ ಮೇನ್ ಡೋರ್ ಏನಿದೆ ಅಲ್ಲ ಸೋ ಅದನ್ನೆಲ್ಲ ಕೂಡ ಓಪನ್ ಮಾಡಿ ಬಿಡಿ ಒಂದು ಒಳ್ಳೆ ಗಾಳಿ ಇರಬಹುದು ಬೆಳಕಿರಬಹುದು ಸೂರ್ಯನ ಕಿರಣಗಳಿರಬಹುದು ಪ್ರತಿಯೊಂದು ಮನೆ ಒಳಗಡೆ ಬರುತ್ತೆ ಅವಾಗ ಮನೆಯಲ್ಲಿ ಇರಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಸೋ ಹಾಗೆ ಪ್ರತಿದಿನ ದೇವರಿಗೆ ಒಂದು ದೀಪನ ಹಚ್ಚಿ ನಿಮ್ಮ ಕೈಲಿ ಬೆಳಗ್ಗೆನೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳೋರು ಸಂಜೆ ದೀಪನ ಹಚ್ಚಿ ಪ್ರತಿದಿನ ಸಂಜೆ ಆದರೂ ದೀಪ ಹಚ್ಚಿ ದಿನಕ್ಕೆ ಎರಡು ಟೈಮ್ ಹಚ್ಚೋಕ್ಕಾಗಲಿಲ್ಲ ಅಂದರೆ ಒನ್ ಟೈಮ್ ಆದರೂ ದೀಪನ ಹಚ್ಚಿ ದೇವರಿಗೆ ಸೊ ನಿಮ್ಮ ಕೈಯಲ್ಲಿ ಹಚ್ಚೋಕ್ಕಾಗಿಲ್ಲ ಅಂದರೆ ಮಕ್ಕಳಿದ್ರೆ ಮಕ್ಕಳ ಕೈಯಲ್ಲಾದರೂ ಹಚ್ಚಿಸ್ಬೋದು ಇಲ್ಲ ಬೇರೆ ಯಾರಾದರೂ ಇದ್ದಾರೆ ಅಂದರೆ ಅವ್ರ ಕೈಯಲ್ಲಾದರೂ ಹಚ್ಚಿಸ್ಬೋದು ಬಟ್ ಪ್ರತಿದಿನ ಆದಷ್ಟು ದೇವರಿಗೆ ಒಂದು ದೀಪನ ಹಚ್ಚೋಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ದೇವ್ರ ಮನೆಯಲ್ಲೇ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ ಮನೆಗೆ ಒಂದು ಮನೆಗೆ ಮೇನ್ ಅಟ್ರಾಕ್ಷನ್ ಅಂದರೆ ದೇವ್ರ ಮನೆ ಸೊ ನಮಗೆ ಮನೆಯಿಂದ ಹೊರಗಡೆ ಹೋಗುವಾಗ ಅಷ್ಟೇ ಮನೆಯಿಂದ ಒಳಗಡೆ ಬಂದಿದ ತಕ್ಷಣ ಅಷ್ಟೇ ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬೋದು ಅಥವಾ ಒಂದು ದೇವ್ರ ಮುಂದೆ ಹಚ್ಚಿರೋ ದೀಪನ ನೋಡಿದಾಗ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ ಮೈಂಡು ಕೂಡ ತುಂಬ ಫ್ರೆಶ್ ಅಂತ ಅನಿಸುತ್ತೆ ನೀವು ಒಂದ್ಸತಿ ಇದನ್ನು ಮಾಡಿ ನೋಡಿ ನಿಮ್ಮ ಕೈಯಲ್ಲಿ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಆದರೂ ಮಾಡಿ ನೋಡಿ ಎಷ್ಟು ಪಾಸಿಟಿವ್ ಫೀಲ್ ಮನೆಯಲ್ಲಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಧೂಪ ಅಂತ ಹೇಳ್ಬೋದು ಧೂಪಕ್ಕಿಂತ ಒಂದು ಪಾಸಿಟಿವ್ ಎನರ್ಜಿ ಮತ್ತೊಂದಿಲ್ಲ ಅಂತ ನಾನು ಹೇಳ್ತೀನಿ ಸೊ ನೀವು ಯಾವಾಗಲೇ ಪೂಜೆ ಮಾಡಿ ಒಂದು ಧೂಪನ ಹಚ್ಚಿ ಬಿಡಿ ಸೊ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ರೆ ಅಥವಾ ನಿಮ್ಗೆ ಯಾವುದೇ ರೀತಿ ಒಂದು ಹೋಲ್ ಇರೋದು ಈ ರೀತಿ ಒಂದು ಸ್ವಲ್ಪ ಧೂಪ ಸ್ವಲ್ಪ ಸ್ವಲ್ಪ ಥರ ಬರೋ ಥರ ಒಂದು ಧೂಪನ ಹಚ್ಚಿ ಇಟ್ಟರೆ ಆ ಧೂಪದ ಒಂದು ಹೊಗೆ ಏನು ಬರುತ್ತಲ್ಲ ಅದು ತುಂಬ ಅಂದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿನ ಮನೆಗೆ ಕೊಡುತ್ತೆ ಸೊ ನಮ್ಮ ಮೈಂಡು ಕೂಡ ಎಷ್ಟು ಫ್ರೆಶ್ ಆಗುತ್ತೆ ಗೊತ್ತಾ ಒಂದು ಒಳ್ಳೆ ಫೀಲೇ ಕೊಡುತ್ತೆ ಈ ರೀತಿ ಹಾಕ್ಕೊಂಡು ಇಡೀ ಮನೆಗೆ ಒಂದು ರೌಂಡ್ ಧೂಪನ ಹಾಕ್ಕೊಂಡು ಬನ್ನಿ ನೀವು ಮನೆಯಲ್ಲಿ ಎಲ್ಲೇ ಹೋದರೂ ಕೂಡ ಅದರದ್ದು ಸ್ಮೆಲ್ ಏನಿದೆ ಅಲ್ಲ ನಮ್ಮ ಮೈಂಡನ್ನ ಎಲ್ಲೇ ಇದ್ದರೂ ಕೂಡ ಒಂದು ಅಟೆನ್ಷನ್ ಮಾಡುತ್ತೆ ಒಂದು ಪಾಸಿಟಿವ್ ಫೀಲ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಹೀಗೆ ಸೊ ಪ್ರತಿದಿನ ಆದಷ್ಟು ಸಂಜೆ ಧೂಪನ ಹಾಕೋಕ್ಕೆ ಟ್ರೈ ಮಾಡಿ ತುಂಬ ಒಳ್ಳೆಯದು ಮನೆಗೆ ನೀವು ಮನೆಯಲ್ಲಿ ತುಂಬ ಹೊಗೆ ತೊಗೊಳಕ್ಕಾಗಲ್ಲ ಅಂದರೆ ಸ್ವಲ್ಪ ಹೊತ್ತು ಧೂಪನ ಮನೆಯಲ್ಲಿ ಇಟ್ಬಿಟ್ಟು ಮನೆಯಿಂದ ಮೇನ್ ಡೋರ್ ಆಚೆ ಇಡಿ ಮೇನ್ ಡೋರಲ್ಲಿ ಸೊ ಮೇನ್ ಡೋರ್ ಹತ್ರ ಬಂದಿದ ತಕ್ಷಣ ಆ ಧೂಪದ ಸ್ಮೆಲ್ ಏನಿದೆಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಮೈಂಡ್ನ ಫ್ರೆಶ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಧೂಪ ಹಾಕೋಕ್ಕಾಗಿಲ್ಲ ಅಂದರೆ ಊದ್ಗಡ್ಡಿಯಲ್ಲೂ ಅಷ್ಟೇ ಅಗರಬತ್ತಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಷ್ಟೇ ಪ್ರತಿದಿನ ಹಚ್ಚೋದ್ರಿಂದ ಅದರಿಂದ ಬರುವಂಥ ಸ್ಮೆಲ್ಲು ಕೂಡ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಮನೆಗೆ ಅಂತಲೇ ಹೇಳ್ಬೋದು ಸೊ ಇದನ್ನು ಕೂಡ ಟ್ರೈ ಮಾಡಿ ಹಾಗೆ ನೆಕ್ಸ್ಟು ಸೊ ನಾವು ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡೋದಿಲ್ಲ ಹಾಗೆ ಬಿಟ್ಬಿಡ್ತೀವಿ ಸೊ ಆದಷ್ಟು ಬೆಡ್ ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡಿ ಸೊ ಬೆಡ್ಶೀಟ್ಸ್ ಏನು ಹೊಚ್ಕೊಂಡಿರ್ತೀವಲ್ಲ ನಾವು ಬೆಡ್ಶೀಟ್ಸ್ನ ಏನು ಯೂಸ್ ಮಾಡಿರ್ತೀವಲ್ಲ ಸೊ ಆ ಬೆಡ್ಶೀಟ್ನ ನೀಟಾಗಿ ಮಡಿಸಿ ಇಡೋಕ್ಕೆ ಟ್ರೈ ಮಾಡಿ ಸೊ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡ್ಕೊಬಿಡಿ ಸೊ ಆಮೇಲೆ ಮಾಡಿದ್ರೆ ಆಯಿತು ಅಂತ ಬಿಡಬೇಡಿ ಅದೊಂದು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಬೆಡ್ಡು ನಾವು ಮಲಗಿ ಎದ್ದಿರ್ತೀವಿ ಸೊ ಬೆಡ್ರೂಮ್ ಆದಷ್ಟು ಕ್ಲೀನಾಗಿರಲಿ ಮಲಗಿರುವಂತಹ ಬೆಡ್ ಒಂದು ಫುಲ್ ನೀಟಾಗಿದ್ದರೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಹಾಗೆ ರೂಮಲ್ಲಿರುವಂಥ ಕಿಟಕಿಗಳನ್ನ ಓಪನ್ ಮಾಡಿ ಸ್ಕ್ರೀನ್ಗಳನ್ನ ತೆಗೀರಿ ಸೊ ಆ ಒಂದು ಬೆಳಕು ರೂಮ್ ಒಳಗೂ ಕೂಡ ಬೀಳಬೇಕು ಒಂದು ಫ್ರೆಶ್ ಏರ್ ರೂಮ್ ಒಳಗೂ ಬರುತ್ತೆ ಹಾಗೆ ಒಂದು ಒಳ್ಳೆ ಬೆಳಕು ಕೂಡ ರೂಮ್ ಒಳಗೆ ಬಂದರೆ ಆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ಪಾಸಿಟಿವ್ ಆಗಿರುತ್ತೆ ಮೈಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳಕು ಚೆನ್ನಾಗಿದ್ದರೆ ಸೊ ಈ ರೀತಿ ಆದಷ್ಟು ನೀಟಾಗಿ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗಾಗ ಕ್ಲೀನಾಗಿ ಇಟ್ಕೋಬೇಕು ಧೂಳು ಈ ಕಸ ಮನೆಯಲ್ಲಿ ಎಷ್ಟಿರುತ್ತೆ ಅಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹಾಗೆ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಗಿಡಗಳು ಸೊ ನೋಡ್ಬೋದು ಗ್ರೀನರಿ ನೋಡಿದ್ರೆ ಎಲ್ಲರ ಮೈಂಡು ಕೂಡ ತುಂಬ ಫ್ರೆಶ್ ಆಗುತ್ತೆ ಅದಂತೂ ಸಹಜ ಸೊ ಗಿಡಗಳು ಮನೆಗೆ ಒಂದು ಒಳ್ಳೆ ಗಾಳಿನ ಕೊಡುತ್ತೆ ಅನ್ನೋದು ಜೊತೆಗೆ ಒಂದು ಒಳ್ಳೆ ಮೈಂಡ್ನ ಕೂಡ ಫ್ರೆಶ್ ಮಾಡುತ್ತೆ ಮನೆ ಒಳಗೆ ಮನೆ ಹೊರಗೆ ಎಲ್ಲ ಆಗುತ್ತೆ ಅಲ್ಲಿ ಒಂದಷ್ಟು ಗಿಡಗಳನ್ನ ಇಟ್ಕೊಳ್ಳಿ
ಆ ಒಂದು ಗ್ರೀನರಿ ನೋಡ್ತಾ ಇದ್ದಂಗೆ ಮೈಂಡ್ ಫ್ರೆಶ್ ಆಗುತ್ತೆ. ಇದು ಕೂಡ ಮನೆಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀವು, ನನ್ನ ಕೈಯಲ್ಲಿ ಎಷ್ಟು ಗಿಡಗಳನ್ನ ಆಗುತ್ತೆ ಅಷ್ಟು ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಒಂದೆರಡು ಮೂರು ಗಿಡಗಳನ್ನ ಇಟ್ಕೊಳ್ಳಿ. ಮನೆ ಒಳಗಡೆ ಇಡುವಂಥ ಈ ಮನಿ ಪ್ಲ್ಯಾಂಟು, ಈ ರೀತಿ ಗಿಡಗಳನ್ನ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು. ಹಾಗೆ ಸ್ನೇಕ್ ಪ್ಲ್ಯಾಂಟು ನೋಡ್ಬೋದು, ನನ್ನ ಮನೆ ಒಳಗೆ ಇಟ್ಟಿದ್ದೀನಿ. ಇದಕ್ಕೆ ತುಂಬ ಅಂದರೆ ತುಂಬ ಲೋ ಮೇಂಟೆನೆನ್ಸು. ಸೊ ನೀವು ವಾರಕ್ಕೆ ಒಂದ್ಸತಿ ನೀರು ಹಾಕಿದ್ರೂ ಸಾಕು, ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಂಥ ಗಿಡಗಳನ್ನ ಕೂಡ ನೀವು ಬೆಳೆಸ್ಕೋಬೋದು. ಹಾಗೆ ಇನ್ನೊಂದು ಪಾಸಿಟಿವ್ ಎನರ್ಜಿಗೆ ನಾವು ಮಾಡಬೇಕಾಗಿರುವಂಥದ್ದು, ನೆಗೆಟಿವ್ ಎನರ್ಜಿನ ಕಿತ್ತು ಹಾಕುತ್ತೆ ಇದೊಂದು ಅಂತಲೇ ಹೇಳ್ಬೋದು. ಸೊ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕಿ ಇಟ್ಬಿಡಿ. ಈ ಒಂದು ನಿಂಬೆಹಣ್ಣನ್ನು ಹಾಕಿ ನೀರಲ್ಲಿ ಹಾಕಿ ಇಡೋದ್ರಿಂದ ಇದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿಕೊಂಡು ಅದು ನೆಗೆಟಿವ್ ಎನರ್ಜಿನ ತೊಗೊಂಡು ಪಾಸಿಟಿವ್ ಎನರ್ಜಿನ ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ವಾರಕ್ಕೆ ಒಂದ್ಸತಿ ಇಲ್ಲ 15 ಡೇಸ್ಗೆ ಒಂದ್ಸತಿ ಈ ನಿಂಬೆಹಣ್ಣನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಷ್ಟು ಒಂದು ಪಾಸಿಟಿವ್ ಎನರ್ಜಿಯ ಟಿಪ್ಸ್ ನಾನು ನಿಮಗೆ ಕೊಟ್ಟಿರುವಂಥದ್ದು, ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಧನ್ಯವಾದ.